potential tool of knowledge. And it is the greatness of this human being to understand the depth of the knowledge and to utilize the same thing for his evolution, enhancement, and as well as the development of the wholesome community. And anybody without this knowledge is said to be nagna or naked. Just as there is food that nourishes the human body, it is the wisdom that nourishes the internal body, the spiritual body. Sharirete yatra aharito adhe tara atma vikasage jnana ido. Jnanahinavagi iruva onta atma nagna pashu samana endu shastradalli shastrajnaru garige maadidare. Atra jnana visishtavagi iruva ಒಂದು ಮನುಷ್ಯನಿಗೆ ನರ ಎಂದು ಹೆಸರು. ನರ ಮಂತೆ ಇತಿ ನರ ಅಂದ್ರೆ ಜೀವಾತ್ಮ ಯಾತ್ರೆಗೆ ಪ್ರತಿಪೂರ್ವವಾಗಿರುವ ವಿಷಯಗಳಲ್ಲಿ ಯಾರಿಗೆ ಇಚ್ಛಾ ಪ್ರವೃತ್ತಿಗಳಿಲ್ವೋ ಅವರೇ ನರರು. ಅಂದ್ರೆ ಅದಕ್ಕೆ ಅನ್ವಯ ಅರ್ಥ ಏನಂದ್ರೆ ಆತ್ಮಸ್ವರೂಪ ಯಾಥಾತ್ಮ್ಯ ವಿಷಯಗಳಲ್ಲಿ ರುಚಿ ಪ್ರವೃತ್ತಿ ಸಾಧನ ವಿಶಿಷ್ಟರಾಗಿ ಇರುವ ನರರು ನರರು. ಇದ್ರೆ ನರರೂಪದಲ್ಲಿ ಇರುವ ಪಶುಗಳು ಎಂದು ಶಾಸ್ತ್ರ ನಿರ್ವಚನ. ಆದ್ರೆ ಜ್ಞಾನಿಗೆ ಪರಮ ಪ್ರಯೋಜನ ಏನಂದ್ರೆ ಸ್ವಸ್ವರೂಪ ಪರಸ್ವರೂಪ ಅವಬೋಧನ ಅವಗಾಹನ. ಇದೇ ಜ್ಞಾನಿಗೆ ಪ್ರಯೋಜನ, ಪರಪ್ರಯೋಜನ, ಪರಮ ಪ್ರಯೋಜನ. ಸ್ವಪ್ರಯೋಜನ ಜ್ಞಾನ, ಪ್ರಯೋಜನ ಆತ್ಮ ವಸ್ತು ವಿವೇಕ ಜ್ಞಾನ. ಆದ್ಮೇಲೆ ಪರಮಾತ್ಮ, ಪರಮಾತ್ಮ ಜ್ಞಾನ, ಪರಮಾತ್ಮ ವೈಭವ, ಪರಮಾತ್ಮ ಸ್ವರೂಪ ಸ್ವಭಾವ ಗುಣ ವಿಭೂತಿ ಇವುಗಳೆಲ್ಲ ಯಾಥಾತ್ಮ್ಯವಾಗಿ ನಿಸ್ಸಂಶಯವಾಗಿ ಯಾರಿಗೆ ಅರ್ಥ ಆಯಿತೋ ಅವರೇ ವಿಶಿಷ್ಟರು. ಮತ್ತು ಆಚಾರ್ಯ ಭಾಗವತ ಅಭಿಮಾನ ಕೈಂಕರ್ಯ ನಿರತರಾಗಿ ತತ್ ಸೇವಾ ಧುರಂಧರಾಗಿ ಇರುವವರು ವಿಶಿಷ್ಟ ತಮ್ಮರು. ಅದೇ ಜ್ಞಾನಕ್ಕೆ ಪ್ರಯೋಜನ ಸ್ವಾತ್ಮಕ ಜ್ಞಾನ, ಪರಪ್ರಯೋಜನ ಪರವಿಷಯ ಭಗವದ್ಜ್ಞಾನ, ಪರಮ ಪ್ರಯೋಜನ ಭಗವದ್ ಭಾಗವತ ಸಂಬಂಧ ಜ್ಞಾನ, ಭಗವದ್ ಆಚಾರ್ಯ ಸಂಬಂಧ ಜ್ಞಾನ. ಈ ಮಾರ್ಗವೇ ನಮಗು ಈ ಪ್ರಪಂಚದಲ್ಲಿ ನಾವು ಯಾತ್ರೆ ಮಾಡಬೇಕೆಂದ್ರೆ ಯಾತ್ರೆಗೆ ಸಂಚಾರ ಚಕ್ರ ಇಟ್ಕೊಂಡು ಇಲ್ಲಿಂದ ಯಾವ ಮಾರ್ಗದಲ್ಲಿ ಹೋಗೋದು, ಯಾವ ಮಾರ್ಗದಲ್ಲಿ ಸೌಕರ್ಯಗಳಿದೆ, ಎಲ್ಲಿ ಸುಕರವಾಗಿ ಸುಗಮವಾಗಿ ಹೋಗೋದು ಇದೆಲ್ಲ ನೋಡಿಕೊಂಡೇ ನಾವು ಹೋಗ್ತೀವಿ. ಅದೇ ತರಹ ಆಧ್ಯಾತ್ಮ ಮಾರ್ಗದಲ್ಲಿ ನಮಗೆ ಮಾರ್ಗದರ್ಶಕಗಳು, ಮಾರ್ಗದರ್ಶಿನಿ ಬೇಕು. ಅದೇ ಶ್ರುತಿ ಮಾತಾ ಇಲ್ಲಿ ಹೇಳ್ತಾ ಇದೆ. ಯಥ ನಾವು ಸೂಕ್ಷ್ಮದರ್ಶಿ ಪೂರದರ್ಶಿ ಎಂದು ಸಾಧನಗಳನ್ನ ಇಟ್ಕೊಂಡು ಸೂಕ್ಷ್ಮವಾಗಿ ಇರುವ ವಸ್ತು ದೂರದಲ್ಲಿ ಇರುವ ನಕ್ಷತ್ರ ಮಟ್ಟಗಳೆಲ್ಲ ನೋಡ್ತಾ ಇದ್ದೇವೆ. ಅದೇ ತರ ಇಂದ್ರಿಯಾತೀತವಾಗಿ ವಾಚ ಅಗೋಚರವಾಗಿ ಇರುವ ಸ್ಥೂಲ ಸೂಕ್ಷ್ಮ ಮರ್ಮ ಅಘಾತ ವಿಷಯಗಳೆಲ್ಲ ವೇದ ಶ್ರುತಿ ಮಾತಾ ಒಂದು ಸಾಧನದಲ್ಲೇ ನಾವು ನೋಡುವುದು. ಪ್ರತ್ಯಕ್ಷ ಅನುಮಾನಗಳಲ್ಲಿ ಯಾವ ವಿಷಯ ಸಾಕ್ಷಾತ್ಕಾರ ಇದೆಯೋ ಅದರ ವಿಷಯ ಎಲ್ಲ ಸುಲಭವಾಗಿ ಹಸ್ತಾಮಲಕ ರೂಪವಾಗಿ ನಮಗೆ ಕೊಡುವುದು ಶ್ರುತಿ ಮಾತ. ಅದೇ ಶಾಸ್ತ್ರದಿಂದ ಹೇಳ್ತಾರೆ ಮತ ಬೇಕು, ಸಂಪ್ರದಾಯ ಬೇಕು. ಮತ ಎಂದರೆ ಮನ ಜ್ಞಾನೆ, ಮನ ಅವಬೋಧನೆ ಇದು ಧಾತು. ತತ್ವ ವಿಷಯ ಸತ್ಯವಾಗಿ ಇರುವ ವಸ್ತುಗಳೆಲ್ಲ ಯಾವ ವಸ್ತುಗಳು ಎಂದು ತತ್ವಜ್ಞಾನ. ಆ ವಸ್ತು ವಿಷಯವಾಗಿ ಜ್ಞಾನ ಪ್ರಾಪ್ತಿ ಸಾಧನೆ ಹೇಳಿಕೊಡುವುದು ಹಿತಜ್ಞಾನ. ಈ ಸಾಧನ ದ್ವಾರ ನಮಗೆ ಬರುವ ಫಲ ವಿಷಯವಾಗಿ ವಿಸ್ತಾರ ಮಾಡಿಕೊಳ್ಳುವುದು ಪುರುಷಾರ್ಥ. ಯಾವ ಫಲ ಬರ್ತಾ ಇದೆ ಧರ್ಮಾರ್ಥ ಕಾಮ ಅದೇ ಪುರುಷಾರ್ಥ. ಇದೇ ಮತ ಎಂದು ಹೇಳ್ತಾ ಇದೆ. ಆದರೆ ಮತ ಎಂದರೆ ಅದು ಒಂದು ಕ್ಷೇತ್ರದಲ್ಲಿ ಇರುವ ಒಂದು ಧಾನ್ಯ. ಕ್ಷೇತ್ರದಲ್ಲಿ ಇರುವ ಧಾನ್ಯದಲ್ಲಿ ಕಷ್ಮಲ ಇರುವುದು, ಮಲ ಇರುವುದು, ಸಂಕೀರ್ಣ ಇರುವುದು, ಮಿಶ್ರ ಹಳ್ಳ ಇರುವುದು. ಅದೇ ಒಂದು ಅಂಗಡಿಗೆ ಆಪಣೆಗೆ ಬಂದಿದ್ದಂದ್ರೆ ಎಲ್ಲ ಶುದ್ಧಿ ಮಾಡಿ ಇಡ್ತಾರೆ. ಅದೇ ನಿಮ್ಮ ತಾಯಿ ಕೈನಲ್ಲಿ ಅದೇ ವಸ್ತು ಬಂದಿದ್ದಂದ್ರೆ ಅವಳು ಪಕ್ವವಾಗಿ ವಸ್ತುವಿಗೆ ಪರಿಪಕ್ವ ಮಾಡಿ ಷಡ್ರಸ ಸಮಾಯುಕ್ತ ಶುದ್ಧ ಪವಿತ್ರ ಅನ್ನವಾಗಿ ಹಾಕಿಕೊಂಡು ನಿಮಗೆ ಕೊಡ್ತಾರೆ. ಅದೇ ಕೇವಲ ವೇದದಲ್ಲಿ ಇರುವ ಶಾಸ್ತ್ರಜ್ಞಾನ, ಕೇವಲ ವೇದದಲ್ಲಿ ಇರುವ ಜ್ಞಾನ, ಕಲುಷಿತ ಜ್ಞಾನ, ನಾನಾ ವಿಧ ಉಪಕಾರಗಳು, ನಾನಾ ವಿಧ ದೇವತೆಗಳು, ನಾನಾ ವಿಧ ಪುರುಷಾರ್ಥಗಳು ಎಂದು ಬಹುವಿಷಯ ಪ್ರಸನ್ನ ಮಾಡಿಕೊಂಡು ಬುದ್ಧಿ ಕಲುಷಿತವಾಗಿ ಇರುವವರಿಗೆ ಇನ್ನೂ ಅದು ಕಲುಷಿತ ಮಾಡೋಕ್ಕೆ ಸಾಧ್ಯ.
ಅವರಿಗೆ ನಿಶ್ಚಲ ನಿಶ್ಚಿತ ಜ್ಞಾನ ಕೊಡೋದಕ್ಕೆ ಬೇರೆ ಬೇರೆ ಅಧಿಕಾರ ಇಲ್ಲ. ಇನ್ನು ನೀವು ಶಾಸ್ತ್ರ ಹೇಳಿ ಬಂದ್ರೆ ಬೇರೆ ಬಿಟ್ಟು ಬೇರೆ ಶಾಸ್ತ್ರ ವ್ಯಾಖ್ಯಾನ ಬಂದಿ ಅಂದ್ರೆ ಅದು ಆಪಣದಲ್ಲಿ ಇರ್ಬೋದಾಗ್ತದೆ. ಆದ್ರೆ ಸಂಪ್ರದಾಯ ಅಂದ್ರೆ ಆಚಾರ್ಯ ಮುಖವಾಗಿ ನೀರಿದೆ ಭೂಮಿ ಕೊಡುವ ನೀರು ತೆಂಗಿನ ನೀರು ರೂಪದಲ್ಲಿ ಬಂದಿದ್ರೆ ಎಷ್ಟು ಪವಿತ್ರತಾಗಿ ಎಷ್ಟು ಮಾಧುರಿ ಅದಲ್ಲಿದೆ. ಶ್ರುತಿಯಲ್ಲಿ ಇರುವ ನೀರು ಭೂಮಿಯಲ್ಲಿ ಇರುವ ನೀರು ತರ ಆಚಾರ್ಯ ಮುಖಾರವಿಂದ ಆಚಾರ್ಯ ಚಿತ್ತಾರವಿಂದದಲ್ಲಿ ಆಚಾರ್ಯ ಪ್ರಚಾರವಿಂದದಲ್ಲಿ ಪ್ರಕಾಶನ ಮಾಡಿ ಆಚಾರ್ಯ ಪದಾರವಿಂದದಲ್ಲಿ ನಿರವಧಿಕ ಭಕ್ತಿ ಪ್ರೀತಿ ಪುರಸ್ಕರನಾಗಿ ಸಮರ್ಪಣೆ ಮಾಡಿ ಆಚಾರ್ಯ ಹಸ್ತಾರವಿಂದ ದ್ವಾರ ಅನುಗ್ರಹ ಕಟಾಕ್ಷ ಸ್ಪರ್ಶದಲ್ಲಿ ಬಂದಿದ್ದಾರೆ. ಒಂದು ಅನುಗ್ರಹ ಆ ಜ್ಞಾನ ಪರಮ ಪವಿತ್ರ ಮಾಧುರ್ಯ ಸಾರಣ್ಯ ಸೌಶೀಲ್ಯಾದಿ ಸೌಲಭ್ಯಾದಿ ಗುಣ ಸಮನ್ವಿತ ಜ್ಞಾನ ಅದೇ ತರ ಜ್ಞಾನ ನೀಡಬೇಕು. ಬೇರೆ ವೈದಿಕ ಸಂಪ್ರದಾಯ ಅಂದ್ರೆ ಅದು ಸಂಚಲ ಸಮಾಯುಕ್ತ ಸಂಪ್ರದಾಯ. ವೈಷ್ಣವ ಸಂಪ್ರದಾಯ ಅಂದ್ರೆ ನಿಶ್ಚಲನ ಸರಳ ಲಲಿತ ಮಧುರ ಸುಲಭ ಪರಮ ಪವಿತ್ರ ಸಂಪ್ರದಾಯ. ತಾಯಿ ಕೈ ಅನ್ನಲ್ಲ, ನಮ್ಮ ಆಚಾರ್ಯರು ಸಂಪ್ರದಾಯ ಎಂದು ಪಾರಂಪರ್ಯ ಮಾಡಿ ನಮ್ಮ ಕೈಯಲ್ಲಿ ಅದೇ ನಮ್ಮ ಸಂಪ್ರದಾಯ. ಶ್ರೀ ವೈಷ್ಣವ ಸಂಪ್ರದಾಯ ಅಂತ ವಲ್ಲಭ ವೈಷ್ಣವರು ನಿಂಭಾರ್ಗ ವೈಷ್ಣವರು ವಲ್ಲಭ ನಿಂಭಾರ್ಗ ಶ್ರೀಕೃಷ್ಣ ಚೈತನ್ಯ ಶಂಕರ ದೇವ ಶ್ರೀ ಶಂಕರಾಚಾರ್ಯ ಮಧ್ವಾಚಾರ್ಯ ರಾಮಾನಂದಾಚಾರ್ಯ ಸ್ವಾಮಿನಾರಾಯಣ ಇವರೆಲ್ಲ ವೈಷ್ಣವರು. ಆದರೆ ನಮಗೆ ಶ್ರೀ ವೈಷ್ಣವ ಸಂಪ್ರದಾಯ ಎಂದು ವಿಶಿಷ್ಟವಾಗಿ ಅಭಿಗ ನಾವು ಬೇಕಿದೆ. ಇದಕ್ಕೆ ಕಾರಣ ತ್ರಯ ಇದೆ. ಶ್ರೀಯ ಪರಯ ಕೃಪೆಯ ಅನುಗ್ರಹೀತ ಶ್ರೀ ವೈಷ್ಣವ ಶ್ರಿಯ ಅಂಶಭೂತ ಆತ್ಮಲಕ್ಷಣ ಪೂರ್ತಿ ಸಂಪನ್ನ ಶ್ರೀ ವೈಷ್ಣವ ಎಂದು ಅಲ್ಲಿಗೆ ಅರ್ಥ ಇದೆ. ಉತ್ಪತ್ತಿ ಶ್ರೀ ಅನುಗ್ರಹ ಪ್ರಾಪ್ತ ಶ್ರೀ ಆಚಾರ್ಯತ್ವ ಪ್ರಾಪ್ತ ಶ್ರಿಯ ಅಂಶ ಪ್ರಾಪ್ತ ಎಂದು ಅರ್ಥ ಇದ್ದಂತೆ. ಮತ್ತು ಸಂಪ್ರದಾಯಗಳಲ್ಲಿ ಭಗವತ್ ವಿಷಯವಾಗಿ ಇರುವ ಜ್ಞಾನ ಭಕ್ತಿ ವೈರಾಗ್ಯ ತಾತ್ಪರ್ಯ ನಿರ್ಧಾರಣ ನಿಷ್ಕರ್ಷಗಳೆಲ್ಲ ಕೊಡುವ ಆಚಾರ್ಯರೇ ಅವರು. ಅದೇ ನೋಡಬೇಕು ವಲ್ಲಭ ನಿಂಬಾರ್ಗ ಅದ್ವೈತ ಸಂಪ್ರದಾಯದಲ್ಲಿ ಕೂಡ ಪ್ರಥಮಾಚಾರ್ಯರು ಸಾಕ್ಷಾತ್ ನಾರಾಯಣ. ಆದ್ಮೇಲೆ ಬರುವ ಆಚಾರ್ಯರು ಯಾರಂದ್ರೆ ಸಾಮಾನ್ಯ ವ್ಯಕ್ತಿಗಳು ಚೇತನ ವ್ಯಕ್ತಿಗಳಾಗಿರುವ ಬ್ರಹ್ಮ ಸನಕರು ರುದ್ರರ ದೇವರು ಸನತ್ಕುಮಾರ ಆದಿ ಋಷಿರು. ಋಷಿಗಳು ಅಲ್ಲಿ ಆಚಾರ್ಯ ಸ್ಥಾನದಲ್ಲಿದ್ದಾರೆ. ಭಗವನ್ನಾರಾಯಣ ಪ್ರಥಮಾಚಾರ್ಯ ಆಚಾರ್ಯ ಪ್ರಥಮ ಪದವಿ ನಾರಾಯಣ ಸ್ವಾಮಿ. ಆದ್ಮೇಲೆ ಬರುವ ಆಚಾರ್ಯರು ಬೇರೆ ಸಂಪ್ರದಾಯಗಳಲ್ಲಿ ಬೇರೆ ಬೇರೆ ಆಚಾರ ಹೇಳಿದ್ರೆ ಅವರೆಲ್ಲ ಬದ್ಧಾತ್ಮ ವಿಶಿಷ್ಟ ಆತ್ಮ ಆದರೆ ಎಲ್ಲ ಬದ್ಧಾತ್ಮ ಸಾಮಾನ್ಯ ಆತ್ಮ ಯಾರಂದ್ರೆ ಬದ್ಧಚೇತನಗಳು. ಆದರೆ ನಮ್ಮ ಸಂಪ್ರದಾಯದಲ್ಲಿ ಶ್ರೀ ಸಂಪ್ರದಾಯ ಎಂದು ವಿಶಿಷ್ಟ ನಾಮಧೇಯ ಯಾವ ಕಾರಣದಿಂದ ಬಂದಿದೆ ಅಂದರೆ ಶ್ರೀ ನಮಗೆ ಒಂದು ಆಚಾರ್ಯ ಸ್ಥಾನದಲ್ಲಿ ಇದ್ರೆ ಆಚಾರ್ಯ ಪರಂಪರೆಯಲ್ಲಿ ನಮ್ಮ ಪರಂಪರೆಯಲ್ಲಿ ಶ್ರೀಯ ಮಹಾಲಕ್ಷ್ಮಿಯ ಅನ್ವಯೋ ವಿದ್ಯತೆ ಇದೆ ಶ್ರೀ ಸಂಪ್ರದಾಯೋ ಅತ್ರ ವಿಶಿಷ್ಟತೆ ಎಂದು ಶಾಸ್ತ್ರಜ್ಞರು ಹೇಳ್ತಾರೆ. ಸಂಪ್ರದಾಯ ಬರ್ಮಂತಿರು ಅಂತ ಸಂಪ್ರದಾಯ ಹೇಳಿ ಶ್ರೀಯ ಸಾಕ್ಷಾತ್ ಅನ್ವಯ ಇಲ್ಲ. ಅಲ್ಲಿ ಇರುವವರೆಲ್ಲ ಸಾಮಾನ್ಯ ಸ್ವಯತ್ನ ಲಬ್ಧ ಜ್ಞಾನ ಸಂಪನ್ನಗಳು. ಸ್ವಯತ್ನ ದ್ವಾರ ಸ್ವತಪಸ್ಯಾ ದ್ವಾರ ಜ್ಞಾನ ಪ್ರಾಪ್ತಿಯು ಅವರಿಗೆ ಬಂದಿದೆ. ಆ ಕಾರಣದಿಂದ ಅವರ ಜ್ಞಾನ ಪರಿಮಿತ ಜ್ಞಾನ. ಇಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ನಮಗೆ ಆಚಾರ್ಯ ಸ್ಥಾನದಲ್ಲಿದ್ದರೆ ಪುರುಷಕಾರಭೂತವಾಗಿ ಅಜ್ಞಾತ ವಿಗ್ರಹ ರೂಪವಾಗಿ ಇರುವ ಸಾಕ್ಷಾತ್ ಕರುಣೈಕ ವಿಗ್ರಹ ಮಹಾಲಕ್ಷ್ಮಿ ನಮಗೆ ಆಚಾರ್ಯವಾಗಿದ್ದಾರೆ. ಆದರೆ ಆ ಜ್ಞಾನ ಅಪರಿಮಿತ ಜ್ಞಾನ ಪೂರ್ಣ ಪುಷ್ಕಲ ಜ್ಞಾನ ನಿರ್ದೋಷ ಜ್ಞಾನ. ಆ ವೈಶಿಷ್ಟ್ಯ ನಮ್ಮ ಸಂಪ್ರದಾಯದಲ್ಲಿ ಇದೆ. ಶ್ರೀ ಸಂಪ್ರದಾಯ ಶ್ರೀಯ ಅನುಗ್ರಹೀತ ಶ್ರೀ ವೈಷ್ಣವ ಮಹಾಲಕ್ಷ್ಮಿ ಕಟಾಕ್ಷ ಕೊಡ್ತಾ ಇದ್ದಾರೆ. ಕಟಾಕ್ಷ ಪರಕಟಾಕ್ಷ ಪರಮ ಕಟಾಕ್ಷ ಮಹಾಲಕ್ಷ್ಮಿ ಕಟಾಕ್ಷ ಇದ್ದಂದ್ರೆ ವೀರ್ಯ ವಿಜಯ ಶುಭ ಆರೋಗ್ಯ ಪದ್ಧತಿ ಋತು ಇತ್ಯಾದಿಗಳು ಬರೋದು ಅದು ಕಟಾಕ್ಷ. ಪರಕಟಾಕ್ಷ ಇದ್ದಂದ್ರೆ ಮಾರ್ಧವ ಸೌಲಭ್ಯ ಸೌಹಾರ್ದ ಔದರ್ಯಾದಿ ಗುಣಗಳು ಬರೋದು. ಪರಮ ಕಟಾಕ್ಷ ಇದ್ದಂದ್ರೆ ಭಗವತ್ ಭಕ್ತಿ ಬರುತ್ತೆ. ಮಹಾಲಕ್ಷ್ಮಿಯ ಪರಮ ಕಟಾಕ್ಷ ಪ್ರಾಪ್ತ ಲಬ್ಧ ಸತ್ತಗಳು ಲಬ್ಧ ಸತ್ತ ಪ್ರಾಪ್ತ ಸತ್ತಾಹ ಯಾರ್ಯಾರಿದ್ದರೋ ಪ್ರಾಪ್ತ ಸತ್ತಗಳು ಅವರೇ ಭಗವತ್ ಭಕ್ತಿ ಮಾಡಬೇಕೇ ಅನುಭವ ಆ ಯೋಗ್ಯತೆ ಅವರಿಗೆ ಬರ್ತಾ ಇದೆ. ಯಾರು ಭಗವನ್ನಾಮ ಸ್ಮರಣ ಭಗವತ್ ಉದಾರಣಿಂದ ಧರಣ ಭಗವತ್ ಮುದ್ರಾಂಕಣ ಭಗವತ್ ಕ್ಷೇತ್ರ ಕೈಂಗರ್ಯ ಭಗವನ್ ನಾಮೈಕ ಚಿಂತನಾನುಸ್ಮೃತಿ ಭಗವತ್ ಗುಣಾನುಭವೈಕ ಧಾರಕ ಪೋಷಕ ಭೋಗ್ಯತ್ವಾದಿ ಗುಣಗಳು ಯಾರಿಗಿದೆಯೋ ಆತರೇಳು ಮಹಾಲಕ್ಷ್ಮಿಯ ಪರಮ ಕಟಾಕ್ಷ.
ಅನುಗ್ರಹಿತ ಆಶ್ರೀವೈಷ್ಣವ ಶ್ರೀನ ಪರಮ ಅನುಗ್ರಹ ಪಾತ್ರವಾಗಿದ್ದ ಕಾರಣದಿಂದ ನಮಗೆ ಶ್ರೀವೈಷ್ಣವ ಎಂದ ಹೆಸರು ಇನ್ನೊಂದು ಶ್ರೀಯ ಅಂಶ ಸಂಜಾತ ಏನಿರ್ತಾರೆ ನಮ್ಮ ಸಂಸ್ಕೃತ ಸಂಪ್ರದಾಯದಲ್ಲಿ ಒಂದು ಮರ್ಮ ಅರ್ಥ ತಾತ್ಪರ್ಯ ಇದೆ ಒಂದು ಜೀವನಿಗೆ ವಿಶಿಷ್ಟವಾಗಿ ಪೂರ್ತಿಯಾಗಿ ಭಕ್ತಿ ರಕ್ಷಣೆ ಇರಬೇಕೆಂದ್ರೆ ಮಹಾಲಕ್ಷ್ಮಿ ತರ ಇರಬೇಕು ಅದೇ ಶಾಸ್ತ್ರದಲ್ಲಿ ಹೇಳ್ತಾ ಇದ್ರೆ ಇಂತ ಶರೀರವಾದ ಕಂದರ್ಗಳಿಂದ ಸರ್ವರ್ಕೂ ನಾರೀಣಾಮುತ್ತಮಯುಡೆಯ ಅವಸ್ಥೆ ವರಕ್ಕಡವದಿದೆ ಎಂದು ಹೇಳ್ತಾ ಇದ್ರೆ ಪೂರ್ವಾಚಾರ್ಯರು ರಹಸ್ಯ ಗ್ರಂಥಗಳಲ್ಲಿ ಈ ಶರೀರ ಆತ್ಮ ಇದೆ ಈ ಶರೀರದಲ್ಲಿ ಈ ಆತ್ಮಗೆ ಕರ್ಮವಾಸನ ಸಂಬಂಧ ಇಲ್ಲ ನಿರ್ವಾಸನತೆಯ ಸಮೂಲ ವಿನಾಶವಾಗಿದೆ ಈ ಆತ್ಮಗೆ ಮಹಾಲಕ್ಷ್ಮಿ ಆತ್ಮಗೆ ಇಷ್ಟು ವ್ಯತ್ಯಾಸ ಇರುವುದಿಲ್ಲ ನಮ್ಮ ಆತ್ಮದಲ್ಲಿ ಅನಾದಿ ಮಾಯಾ ವಾಸನೆಯ ನಮಗೆ ಅನುಚಿತ ಸಂಶಯ ವಿಪರ್ಯಯ ನಿಸ್ಮೃತಿ ದ್ರೋಹ ಮಂಚ ಬುದ್ಧಿಗಳಲ್ಲಿ ಬೆಟ್ಟು ದೂರ ನಾವು ಬಂದಿದ್ದೀವಿ ಇದೆಲ್ಲ ವಿನಾಶ ಸಮೂಲ ವಿನಾಶವಾಗಿದೆ ನಮ್ಮತ್ರ ಇರುವ ಮಾಯಾ ಸಂಚಿತ ಕಲ್ಪಿತ ಕಲ್ಪಿಷ ಕಲ್ಲೋಲಾದಿಗಳು ಎಲ್ಲ ನಿರ್ಮೂಲವಾಗಿ ಧ್ವಂಸ ಮಾಡಿದಂದ್ರೆ ನಮ್ಮ ಆತ್ಮವಸ್ತುಗೆ ಸಾಕ್ಷಾತ್ ಮಹಾಲಕ್ಷ್ಮಿಗೆ ನೀವೆಲ್ಲ ಪತ್ರಿಕೆಗಳಿಗೆ ನೋಡ್ತಾ ಇದ್ದೀವಿ ಎರಡು ಚಿತ್ರಗಳಿಗೆ ಕೊಟ್ಟು ಈ ಎರಡು ಚಿತ್ರಗಳಲ್ಲಿ ಏನು ವ್ಯತ್ಯಾಸ ಇದೆ ನೋಡಿ ಹೇಳಿ ಎಂದು ಬರ್ತಾ ಇದ್ದಲ್ಲ ಆತರ ನೀವು ನೋಡಿ ಪೂರ್ಣ ಶುದ್ಧವಾಗಿ ಪಾಪ ಧ್ವಂಸಿತ ಒಂದು ಆತ್ಮಗೆ ಮಹಾಲಕ್ಷ್ಮಿ ಒಂದು ಆತ್ಮಗೆ ಇದು ನಿತ್ಯ ಇದು ನಿತ್ಯ ಇಲ್ಲ ಇದು ಬದ್ಧದಲ್ಲಿಂದು ಮುಕ್ತಕ್ಕೆ ಬಂದಿದೆ ಅದು ನಿತ್ಯಾತ್ಮ ಎಂದು ಒಂದು ವಿಷಯದಲ್ಲೇ ಅದರಲ್ಲಿ ಭೇದ ಇದೆ ಸಾಕ್ಷಾತ್ ಅನನ್ಯ ಅರ್ಹಸೇವತ್ವ ಅನನ್ಯ ಭೋಕ್ತೃತ್ವ ತದೇಕ ನಿರ್ವಾಹ ಧಾರಕತ್ವ ಇತ್ಯಾದಿ ಗುಣಗಳಲ್ಲಿ ಸ್ವಲ್ಪ ಕೂಡ ಈಶತ್ ಲವಲೇಶ ಮಾತ್ರ ಕೂಡ ನಮಗೆ ಮಹಾಲಕ್ಷ್ಮಿಗೆ ಭೇದ ಇಲ್ಲ ಒಂದು ಒಳ್ಳೆ ಜೀವನ ಯಾವ ಲಕ್ಷಣ ಪೂರ್ತಿಯಾಗಿ ಭಗವತ್ ಕೈಂಕರ್ಯ ಮಾಡಬೇಕು ಎಂದು ನೋಡಬೇಕಂದ್ರೆ ಮಹಾಲಕ್ಷ್ಮಿನ ಆತ್ಮ ನೋಡಬೇಕು ಆ ತರಹ ನಮಗೂ ಗುಣಪೂರ್ತಿ ಇದೆ ಔಷಧ ಇದೆ ಆದರೆ ಮಾಯಾ ಸಂಬಂಧದಲ್ಲಿ ಅದೆಲ್ಲ ವಿನಾಶವಾಗಿದೆ ನಿರ್ಮೂಲವಾಗಿದೆ ಕಲುಷಿತವಾಗಿದೆ ಅದರ ಮಹಾಲಕ್ಷ್ಮಿನ ಅನುಗ್ರಹರೂಪವಾಗಿ ಮಹಾಲಕ್ಷ್ಮಿ ಹೃದಯದಲ್ಲಿ ಭಗವತ್ ಕೈಂಕರ್ಯ ಪ್ರೇಮ ಶೇಷತ್ವ ಪಾರತಂತ್ರ್ಯ ಗುಣಗಳಲ್ಲಿ ಯಾವ ಪೂರ್ತಿ ಇದೋ ಅದೇ ತರಹ ಅಷ್ಟು ಪೂರ್ತಿ ನಮಗೆ ಕೂಡ ಬರೋದು ಶ್ರೀಯ ಅನುಗ್ರಹದಲ್ಲಿ ಅಂಶಪೂರ್ತಿಯಲ್ಲಿ ನಮಗೆ ಬರೋದು ಆ ಕಾರಣದಿಂದ ನಾವು ಶ್ರೀ ವೈಷ್ಣವರು ಶ್ರೀಯ ಅನುಗ್ರಹ ಪಾತ್ರಭೂತ ಶ್ರೀಯ ಭಗವತ್ ಕೈಂಕರ್ಯ ಭಾವ ಅಂಶ ಪಾತ್ರಭೂತ ಶ್ರೀಯ ಆಚಾರ್ಯತ್ವ ಸಂಪನ್ನ ಶ್ರೀಯ ಆಚಾರ್ಯತ್ವ ಪ್ರಾಪ್ತ ಪರಂಪರಾ ಸಂಪನ್ನ ಇತಿ ಶ್ರೀ ವೈಷ್ಣವ ಎಂದು ವಿಪತ್ತು ಗಿಡ ಹೇಳ್ತಾ ಇದ್ದಾರೆ ಆ ತರ ಒಂದು ಕುಲದಲ್ಲಿ ನಮ್ಮ ಜನ್ಮ ಆಯಿತು ಆದರೆ ಈಗ ಆತ್ಮವಸ್ತು ಯಾತ್ರ ಸಮಸ್ತ ಕಲ್ಯಾಣ ಗುಣ ಪೂರ್ತಿ ಬಂದಿದ ಆದ್ಮೇಲೆ ಮಾಯಾ ಸಂಬಂಧದಲ್ಲಿ ವಿನಾಶ ಆಯಿತು ಅದೇ ಐಶ್ವರ್ಯ ಶ್ರೀ ವೈಷ್ಣವ ಮಹಾನಿಧಿ ಸನ್ನಿಧಿ ಆ ದಿವ್ಯ ನಿಧಿ ನಮಗೆ ಬಂದಿದೆ ಆದರೆ ಕಾಲ ಕೋಲಾಹಲದಲ್ಲಿ ಪರಂಪರಾ ವಿಚ್ಛೇದಗಳಲ್ಲಿ ಸ್ಥಾನ ಪ್ರಶ್ನದಲ್ಲಿ ಕಲಾಚಾರ ವ್ಯಾಮೋಹ ರೂಪವಾಗಿ ಏನೇನೋ ಅದರಲ್ಲಿ ವಿಭಿನ್ನವಾಗಿ ಏನೇನೋ ವಿಶಿಷ್ಟವಾಗಿ ಈ ಥರ ಪೂರ್ಣವಾಗಿ ನಾಮ ವಚನ ಭಾಷಣ ಕ್ರಿಯಾರೂಪಗಳಲ್ಲಿ ಅಲ್ಲಿದೆ ಆದರೆ ಮೃತಪ್ರಾಯ ಹೋಗಿದೆ ವೈಷ್ಣವ ಯಾತಾತ್ಮ್ಯ ಸಂಪ್ರದಾಯ ಮರ್ಮ ಮಾಡಿ ಈಗ ಮೃತಪ್ರಾಯದಲ್ಲಿ ಇದೆ ಈ ಥರ ಉಪನ್ಯಾಸಗಳು ಉಪದೇಶಗಳು ಸದಾಚಾರ್ಯ ಶಿಷ್ಟ ಚಕ್ರವರ್ತಿಗಳು ಮಾರ್ಗದರ್ಶಿಗಳು ಆಚಾರ್ಯ ಪುರುಷಗಳು ದೀಕ್ಷಿತರು ವೈಷ್ಣವ ಸಂಪ್ರದಾಯ ಉದಾಹರಣೆಯ ಲಕ್ಷಿತ ದೀಕ್ಷಿತಗಳು ಇವರೆಲ್ಲ ಈಗ ಎಲ್ಲ ಏಕಗ್ರ ಏಕೀಭೂಯ ಒಂದೇ ಸ್ಥಳದಲ್ಲಿ ಏಕಕಂಠರಾಗಿ ಈ ಸಂಪ್ರದಾಯಕ್ಕೆ ಮೃತಪ್ರಾಯದಲ್ಲಿ ಮೃತ ಮೂರ್ಛಿತ ಸುಪ್ತ ಅವಸ್ಥೆಯಲ್ಲಿ ಇರುವ ಈ ಸಂಪ್ರದಾಯಕ್ಕೆ ಪೂರ್ತಿಯಾಗಿ ಶ್ವಾಸ ಕಾಶ ಕೋಶ ವೇಷಭೂಷಗಳೆಲ್ಲ ಗೊತ್ತು ಇದಕ್ಕೆ ಪುನರುದ್ಧಾರ ಮಾಡಬೇಕು ಅದಕ್ಕೆ ಈ ಥರ ಉಪನ್ಯಾಸಗಳು ಗೊತ್ತಿಲ್ಲ ನಾವು ಮಾಡ್ತಾ ಇರೋದು ಇದೇ ಥರ ಈ ವೈಷ್ಣವ ಸಂಪ್ರದಾಯದಲ್ಲಿ ಎಷ್ಟು ಸಂಪದೆ ಇದೆ ಅದೇ ನಾನು ಹೇಳ್ತಾ ಇರೋದು ಒಂದು 10 ರೂಪಾಯಿ ಇದೆ ಅಂದರೆ ದಾರಿಯಲ್ಲಿ ನಿನ್ನ ಹತ್ರ 10 ಲಕ್ಷ ರೂಪಾಯಿ ಕೂಡ ಮನೆಯಲ್ಲಿ ಇರೋದು ಆದರೆ ಒಂದು 10 ರೂಪಾಯಿ ಇದೆ ಅಂದರೆ ಅದು ಬಿಟ್ಟು ಹೋಗೋದಕ್ಕೆ ಮನೆ ಬರೋದಿಲ್ಲ ಅದರಲ್ಲಿ ನೋಡಿಬಿಟ್ಟು ಎತ್ಕೊಂಡು ಸ್ವಾರ್ಥವಾಗಿ ಇಟ್ಕೊಳ್ಬೇಕು ಅಂತ ಆಸೆ ಬರುತ್ತೆ
प्रसाद देना है। शिव भक्त प्रजा शंकर भक्त सप्त जन्मांतर तस्तु प्रसाद विष्णुभक्त प्रजा बहूना जन्मना ज्ञानवान्म प्रपंचते वासुदेव सर्वी समहात्मा सुदुर्लभ जन्मांतर सहस्रेशु तपो ज्ञान समाधि नराणाम क्षीण व्यापारम कृष्ण भक्ति प्रजाते बहु जन्म नाना विध मत संप्रदाय अवलंबन अनंत नमें वैष्णव बंद तुम जाग्रत तुम गमनचित्री तुम अर्हर अन्वेषा धर्म संरक्षण प्राप्ति की एस्टु कष्ट प्राप्ति नर संरक्षण के शतगुण अधिक कष्ट है प्राप्ति कूड़ा अस्ट कष्ट प्राप्ति मोदो पूर्वपन सुत बता है प्राप्त वस्तु के जाग्रत संरक्षण सौभाग्य प्राप्ति के भाग्य इतु प्राप्त वस्तु अस्खलित नि्य संपत्ति के निगे सौभाग्य भाग्य बंद है सौभाग्य इन बरत अरगे नावे भाग्य बंद है रामानुजाय मह श्रीमते नारायण मैं ओद्ता नाम अंजार हड़े आचार्य चित्र इको नमस्कार चित्र पूजे माता परंपरा परंपरवा धन यात्र पिता धन मकड़े बरता अदे तर पिता प्रपितम संप्रदाय मकल के बरबे अदे ना हेतु मकल के ऐश्वर्य अपाय निधि आ निधियल अपाय भय बर अनिद्रा बर शत्रु भाग बर अपाय निधि मात्र को निधि संरक्षण के उपाय निधि भगवद भक्ति ज्ञान भगवत शक्ति भगवद आविर्भाव उपाय केवल अपाय मात्र को ते शु समान मकड़े अपाय निधि जत उपाय निधि उपाय निधि अरे आचार्य प्रतिपत्ति भागवत अभिमान भगवत प्रतिपत्ति भगवत पारतंत्र्य विषय उपाय विषय परंपरे आचार्य महत्व है आर हैमान हेल्ता है स्वामी के यमान रामान्य स्वामी केमान साक्षात श्रीमन्नारायण के आर बंद आर अब विशेषण अब गौरव अर्थ विशेषण ऐन विशेष आरते कूवाचार्य हेल्ता है भोजनालय होता भोजनालय होता अली पात्र कुड़ी अन्न तक पात्र आ पात्र मुझे यारो तीन नि भोजन मेले यारो बंद तक बता बहु कर स्पर्श बहु उच्चिष्ट स्पर्शवा आ पात्र आज देवालय गर्भगृहली पात्र अर्चक स्पर्श केवल भगवद अर्पणवे अदे तरह यमान विशिष्ट तरह नारायण भोजनालय पात्र समान उच्चिष्ट पात्र भोजनालय उच्चिष्ट पात्र समान साक्षात नारायण या प्रपन्न हूं बरतार असुर सिद्धर चारण किन्नर किंपुरुष विद्यार असुर पैशा राक्षस पूजे बरतार ऐश्वर्य कैवल्य भगवल्लाभ स्वर्ग प्राप्ति मोक्ष प्राप्ति अभीष्ट सिद्धि स्वार्थ परार्थ लोक नमस्कार रामानुज प्रतिपत्ति केवल श्रीवेश प्रपन्न प्रबलिकार्थी रामानुज स्वामी देवालय गर्भग्रह पात्र बोधनालय सर्वग्रहण पात्र आचार्य ब्रह्म हेतर आचार्य के श्रेष्ठ व्यत्यास विपरीत बेटा आत्म अस्मद गुरो भगवदो दैक सिंधो रामानुज से शरण शरण प्रपत्ति रामानुज निर्द्वंद्व पदद्वंद्व निरवधिकन शरण मतलब यहाँ अवर गुरु गु अंधकार ऋ निरोधन नम अंधकार विनाशमी सज्ञान प्राप्ति प्रसाद अदे कारण गुरु भगवत गुरु मात्र भगवान ज्ञान शक्ति बलेश्वर्य वीर संपन्न अदा भगवान स्वल्प कीड़े इन मेले दयाक सिंधु भगवान यमान व्यत्यास है भगवान दया सिंधु यमान दयाक सिंधु नारायण हर दया दंडधरत्व है क्षम कोप संसार वर्तन मोक्ष है नारायण हर होते संसार मोक्षवे कोप कूड़ा प्रदर्शन क्षमा प्रदर्शन रामानुज दयाक सिंधु नारायण
பிள்ளைவண்ணாவிலிதாசர் சரித்திரம் எல்லாம் கொத்து. பிள்ளைவண்ணாவிலிதாசர் சதுர்த்த வர்ணர். அவர் கரஸ்பர்ஷமாக இவர் ஸ்நானம் மாடி ஆகமேலே அவர் கரஸ்பர்ஷ சரித்தவாகி பந்திதரு. எல்லாரும் காரண கேட்டதரு. அவர் ஒரு காரண வியாக்கியான கேட்டதரு. வேற வேற வியாக்கியான இருக்கு. ஏனென்ற ஆபத்துக்கே ஒரு ஸ்பர்ஷ மாடுவதில் தோஷ இல்ல என்று கேட்டிருப்பேன். ஆத்திர ஹேளில அவர் வைஷ்ணவாகிதரே வைஷ்ணவர் மேலே ஜாதி ஸ்பர்ஷ தோஷ இல்ல என்று ஹேளிரபேகு. ஆத்திர ஹேளில ನಾನು ಸ್ಪರ್ಶ ಮಾಡಿದ್ರೆ ಏನೋ ಒಂದು ಪ್ರಾಯಶ್ಚಿತ್ತ ಅಲ್ಲ ಅದಕ್ಕೆ ಏನೋ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಹೋಗುವುದು ಅಂತ ಹೇಳಿರಬೇಕು ವೈದಿಕ ಭಾಷೆಯಲ್ಲಿ ವೈದಿಕ ದೃಷ್ಟಿಯಲ್ಲಿ. ಆದರೆ ಹೇಳಿದ್ದ ನಾನು ವೈಷ್ಣವನು ನಾನು ಶ್ರೇಷ್ಠನು ನನ್ನ ಹತ್ರ ಈ ಕರಸ್ಪರ್ಶದಲ್ಲಿ ನನಗೇನು ಪಾಪ ಬರುವುದಿಲ್ಲ ಎಂದು ಹೇಳಿರಬೇಕು. ಆದರೆ ಹೇಳಿದ್ದ ಏನ್ ಹೇಳಿದರೆ ನಾವು ಆಭಿಜಾತ್ಯ ಇದ್ರೆ ಉತ್ಕೃಷ್ಟ ಜಾತಿಯಲ್ಲಿ ನನಗೆ ಜನ್ಮ ಬಂದಿದ್ದೆ ಬ್ರಾಹ್ಮಣ ವೇದಾಧ್ಯಯನ ಬ್ರಾಹ್ಮಣ ಜನ್ಮ ಆಚಾರ್ಯತ್ವದಲ್ಲಿ ನನಗೆ ಗರ್ವ ಬರೋದು ಆ ಗರ್ವ ಅನಿವಾರ್ಯ. ಆ ಗರ್ವ ಓದಬೇಕೆಂದ್ರೆ ಈ ತರ ಸ್ಪರ್ಶ ವೇದಿಗಳಿದ್ದರೆ ಪರಮ ಪವಿತ್ರವಾಗಿ ಇವರೇ ಸ್ಪರ್ಶ ಮಾಡುವ ಕಾರಣದಿಂದ ನನ್ನ ಅಹಂಕಾರ ಪ್ರಭುಗಳೆಲ್ಲ ಹೋಗುವುದು ಅಂತ ಹೇಳ್ತಾರೆ. ಅದೇ ಅವರ ನಿರೀಕ್ಷೆಗೆ ಒಂದು ವಿಲಕ್ಷಣ ನಿರೂಪಣ. ಇದು ಶ್ವೇತರ ಸಮಸ್ತ ವಸ್ತು ವಿಲಕ್ಷಣ ಸ್ವರೂಪ ಎಂದು ನಾರಾಯಣಕ್ಕೆ ಹೆಸರು. ನಾರಾಯಣಕ್ಕೆ ಹೆಸರು ಕೊಟ್ಟಿದ್ರು ಶಾಸ್ತ್ರದಲ್ಲಿ ಶ್ವೇತ ಇತರ ಸಮಸ್ತ ವಸ್ತು ವಿಲಕ್ಷಣ ಸ್ವರೂಪ. ಅದೇ ತರಹ ರಾಮಾನುಜ ಶ್ವೇತರ ಸಮಸ್ತ ಆಚಾರ್ಯ ವಿಲಕ್ಷಣ ಸ್ವರೂಪ. ಆಚಾರ್ಯ ಸಂಬಂಧದಲ್ಲಿ ಆಚಾರ್ಯ ಸಂಸಿದ್ಧಿಯಲ್ಲಿ ಮೂರಿರಬೇಕು. ಸದುತ್ಪಾದನ ಸತ್ಸಹವಾಸಂ ಸದಾಚಾರ್ಯ ಪ್ರಾಪ್ತಿ. ಸದ್ ಆಚಾರ್ಯಗಳು ನಮಗೆ ಇರಬೇಕು, ಸತ್ ಸಹವಾಸಗಳು ಇರಬೇಕು, ನಾವು ಸತ್ ವ್ಯಕ್ತಿಗಳನ್ನು ಉತ್ಪಾದನೆ ಮಾಡಬೇಕು. ಮೂರು ಶಕ್ತಿಗಳು ಅವರಿಗಿದೆ. ಅವರು ಉತ್ಪಾದನೆ ಮಾಡಿದವರೆಲ್ಲ ಎಂಬ ಭಟ್ಟರ್ ನಂಜೀಗರ್ ಪುರತ್ತಾಳ್ವಾನ್ ಬಿಳ್ಳವರಂಗ ಬಲಿದಾಸರ್ ಬಡಗ ನಂಬಿ ಕಿಡಾಂಬಿ ಆಚಾರ್ ಎಲ್ಲರೂ ನಿರೂಪ ಅವರವರ ವಿಷಯದಲ್ಲಿ ಅವರವರ ಅಧಿಕಾರದಲ್ಲಿ ನಿರೂಪಮಾನ ನಿಸ್ಸೀಮ ಮಹಿಮಾನವಂತೂ ಹೊಡೆಯಿಲ್ಲ. ಅದೇ ಥರ ಎಲ್ಲರೂ ಮಾಡಿದರು, ಅವರಿಗೆ ಉತ್ಪಾದನೆ ಮಾಡಿದರು, ಅವರ ಜತೆಯಲ್ಲಿ ಇರುವರು, ಅವರಿಗೆ ಆಚಾರ್ಯರಾಗಿ ಇರುವ ತ್ರಿಕೋಣಜೀವರು ನಂಬಿ ತಿರುವರಂಗ ಪರಿಮಾಣರೇ ಯಾವನ ಆಚಾರ್ಯ ಅವರು ಮುಂಚೆ ಬಂದಿದವರು, ಅವರ ಜತೆಯಲ್ಲಿ ಇರುವರು, ಅವರ ಅನುಗ್ರಹದಿಂದ ಬಂದಿದವರು ಎಲ್ಲರೂ ಸಪೋರ್ಟಿವರು. ದೀಪ ಪ್ರದೀಪ ಸುದ್ರೀಪ ಪ್ರದೀಪವಾಗಿ ದೀಪ ದೀಪದಲ್ಲಿ ಬಂದಿದ್ದು ಪ್ರದೀಪ ಪ್ರದೀಪದಲ್ಲಿ ಬಂದಿರುವುದು ಸುಪ್ರದೀಪ. ರಾಮಾನುಜರ ದೀಪ ಅವರು ಆ ದೀಪದಲ್ಲಿ ಇದ್ದು ಅನೇಕವಾಗಿ ಅಸಂಖ್ಯಾತವಾಗಿ ಅನಂತವಾಗಿ ಪ್ರದೀಪ ಸುಪ್ರದೀಪಗಳೆಲ್ಲ ಬಂದು ದೊಡ್ಡ ಒಂದು ಆಚಾರ್ಯ ಸಂಪದಗಳಿದೆ. ಅಮೂಲ್ಯವಾಗಿ ಇರುವವರು ನಿಧಿ ಅಮೂಲ್ಯ ನಿಧಿ ನಿರ್ಮೂಲ್ಯ ನಿಧಿ ಆಗಬೇಕ. ನಾವೆಲ್ಲ ಸ್ವಲ್ಪ ಜಾಗೃತ ವಿಶೇಷಗಳೆಲ್ಲ ತಕ್ಕೊಂಡು ಈಗ ಲೋಕ ಜಾಗೃತಿ ಕೂಡ ನಾವು ಮಾಡಬೇಕು. ಅಲ್ಲಿಗೆ ಉಪದೇಶ ಪ್ರಚಾರ ಶಿಕ್ಷಣ ಬೋಧನ ಪ್ರಶಿಕ್ಷಣ ಅನುಷ್ಠಾನ ಪ್ರಯಾಣ ಎಂದು ನಾನಾ ವಿಧ ಉಪಾಯ ಹೇಳಿದೆ. ಆ ಉಪಾಯ ದ್ವಾರ ನಾವು ಸರ್ವಕಲಾಶಾಲ ಮಾಡಬೇಕು, ಪತ್ರಿಕೆಗಳು ಇರಬೇಕು, ಅಂತರ್ಜಾಲ ಅಂತರ್ಜಾಲ ಅಂದರೆ ವೆಬ್ಸೈಟ್ ಇರಬೇಕು, ಚಾನಲ್ ಅಂದರೆ ದೂರದರ್ಶನ ನಮಗೆ ಒಂದಿರಬೇಕು, ಥೀಮ್ ಪಾರ್ಕ್ ಎಂದು ಒಂದು ಪ್ರದರ್ಶನ ಇರಬೇಕು, ಮ್ಯೂಸಿಯಂ ಎಂದು ಒಂದು ಸಂಗ್ರಹಾಲಯ ಇರಬೇಕು. ಇದೇ ಥರ ನಮ್ಮ ಚರಿತ್ರೆ ವೈಭವ ವೈಲಕ್ಷಣ್ಯ ವೈಶಿಷ್ಟ್ಯ ಅಂತ ಹೇಳುತ್ತಾ ಇದೇ ಥರ ನಾನಾ ವಿಧ ಆಧುನಿಕ ಪ್ರಾಚೀನ ಪದ್ಧತಿಗಳಲ್ಲಿ ಇದೆಲ್ಲ ಪ್ರದರ್ಶನ ಪ್ರಸಂಗ ಪ್ರಚಾರ ಪ್ರಸಾರಗಳು ನಾವು ಮಾಡಬೇಕು. ಈ ದಿವಸ ಆ ಸಂಕಲ್ಪ ನಾವೆಲ್ಲರೂ ಮಾಡಬೇಕು. ನಾವು ನಿರ್ಧನಗಳು ನಿರ್ಮನಹರು ಅಶಕ್ತರು ದೋಷ ಭರಿತರು. ಆದರೆ ನಮ್ಮ ಹತ್ರ ಯತಿರಾಜ ಭಗದ್ವಂತ ನಮ್ಮ ಶರಸಲ್ಲಿ ಇದ್ದೆ ಅವರ ಕಟಾಕ್ಷ ಅಮೃತ ವರ್ಷದ್ವಾರ ನಮಗೆ ಶಕ್ತಿ ಸಾಮರ್ಥ್ಯ ಇಚ್ಛಾ ಸಂಘ ಯೋಗ್ಯತೆಗಳು ಬರೋದು. ಈ ಸಮುದ್ರದಲ್ಲೆಲ್ಲ ಸಂಕಲ್ಪ ಮಾಡಿಕೊಳ್ಳಿ. ನೆಕ್ಸ್ಟ್ ಮಾಡುವ ಸಂಘದಲ್ಲಿ ಈಗ ಆದಮೇಲೆ ನಾವು ಮಾಡುವ ಸಮ್ಮೇಳನದಲ್ಲಿ ನಾವಿದೆಲ್ಲ ವಿಚಾರ ಮಾಡಿಕೊಂಡು ವ್ಯಾಪ್ತಿ ಮಾಡಬೇಕು. ಕೇವಲ ಪರಂಪರೆಯಲ್ಲಿ ನೀವೆಲ್ಲ ಇದ್ದೀರಿ, ಅದೇ ನಾನು ಹೇಳ್ತಾ ಇರೋದು. ಈ ದೇವಾಲಯ ಹೋಗಿದ್ರೆ ಆ ದೇವಾಲಯದಲ್ಲಿ ಇರುವ ಎಲ್ಲ ವಸ್ತುಗಳು ಏನೋ ವಸ್ತ್ರ ಇದೆ, ಭಿತ್ತಿ ಇದೆ, ದ್ವಾರ ಇದೆ, ಮುಖ ಇದೆ, ಮತ್ತು ಅಶ್ವ ಇದೆ, ಹಸ್ತಿ ಇದೆ, ಇದೆಲ್ಲ ಕೂಡ ನಾವು ಮಾಡಿಕೊಂಡಿರುವುದನ್ನು ನೋಡ್ತಾರಲ್ಲ. ಪೂರ್ವ ಪುಣ್ಯ ರೂಪದಲ್ಲಿ ಅಚೇತನ ಅಲ್ಪಚೇತನ ಅನರ್ಹ ಜೀವಗಳು ಕೂಡ ನಾಮಧಾರ ಮಾಡಿಕೊಂಡಿದೆ. ಒಂದು ದೇವಾಲಯದಲ್ಲಿ ಹೋಗಿ ನೋಡಿ, ಒಂದು ಅಶ್ವಗೆ ಆ ತಿರುಮಣಿದೆ, ಅವು ಮತ್ತು ಭಗವದ್ ಆರಾಧನೆ ವಿಷಯವಾಗಿರುವ ಪಾತ್ರಗಳೆಲ್ಲ ಅಚೇತನ ಪಾತ್ರಗಳು ಎಲ್ಲದರಲ್ಲಿ ನೀವು ನೋಡಿ ಊಟ ಉಂಟು ಶಕ್ತಿಚಕ್ರಿದೆ. ಅದು ಮಾಡಿದ ಭಾಗ್ಯ ಕೂಡ ನಮ್ಮ ಸಂತತಿಗಳು ಮಾಡಿಲ್ಲ, ಅವರಿಗೆ ತುರ್ಮಣ್ಣಿಲ್ಲ, ಶಕ್ತಿಚಕ್ರ ಆಗಲಿಕ್ಕೆ ಆಗಿಲ್ಲ. ಅಜಡ ಅಚೇತನ ವಸ್ತುಗಳಿಗೆ ಇರುವ ಒಂದು ಭಗವತ್ ಸಂಬಂಧ ಭಾಗ್ಯ ಕೂಡ ನಾವು ಇಲ್ಲ. ಇದೆಲ್ಲ ನಾವು ಚಿಂತನೆ ಮಾಡಬೇಕು. ಇದೆಲ್ಲ ಮತ್ತು ಪುನರುದ್ಧಾರ ಜೀರ್ಣೋದ್ಧಾರಗಳೆಲ್ಲ ಮಾಡಬೇಕು. ವ್ಯಾಪ್ತಿ ಬರಬೇಕು. ಇಸ್ಕಾನ್ ಇದೆ, ಆತ್ಮಶಕ್ತಿಯಿದೆ, ಅಮೃತಾನಂದ ಇದೆ. ಲೋಕದಲ್ಲಿ ಲೋಕೋ ಭಿನ್ನ ರುಚಿ. ಸಕಲವಿಧವಾಗಿರುವ ಜನಗಳು ಉಪದೇಶ ಮಾಡ್ತಾ ಇದ್ರೆ ಕೇಳ್ತಾ ಇದ್ರೆ ಅನುಷ್ಠಾನ ಮಾಡ್ತಾ ಇದ್ರೆ ಅವರವರಿಗೆ ಇಷ್ಟ. ಆದರೆ ಸತ್ವಿಷಯಗಳು ನಾವು ಹೇಳಬೇಕು. ಎಸ್ ಸತ್ಯೇನ ಅಧಿಪತತಿ ಸಾಯೇ ಅಧಿಪತತಿ ಎಂದು ವೇದದಲ್ಲಿದೆ. ಸತ್ಯ ನಾವು ಹೇಳಬೇಕು. ಅವರ
ಸರಿಯಾಗಿ ಇರುವುದನ್ನು ನಿಮ್ಮ ಸಂಪ್ರದಾಯದ ಪರಂಪರೆಯಲ್ಲಿ ಇರುವ ವಿಷಯ ನೀವು ಪ್ರಚಾರ ಮಾಡಬೇಕು. ಮಾಡಿದೆ ಅಂದ್ರೆ ಅಪ್ರತಿಷಿದ್ಧ ಅನುಮತಂ ಭವತಿ. ನೀವು ಖಂಡನ ಮಾಡಿದೆ ಅಂದ್ರೆ ಅವನ್ ಮಾಡಿದ ಅದೇ ಪಾಪ ನಿನಗೆ ಬರೋದು. ಆ ಕಾರಣದಿಂದ ನಮ್ಮ ಸದ್ವಿಷಯಗಳೆಲ್ಲ ಪ್ರಚಾರ ಮಾಡಬೇಕು, ವ್ಯಾಪ್ತಿ ಮಾಡಬೇಕು. ಯುವಜನ ಹೇಳಿದ್ರೆ ಯಂಗ್ಸ್ಟರ್ಸ್, ಎಲೈಟ್ ಹೇಳಿದ್ರೆ ಯಾರು, ವಿದ್ಯಾರ್ಥಿಗಳು ಹೇಳಿದ್ರೆ ಅವರತ್ರ ವೈಷ್ಣವ ಹೋಗ್ಬೇಕು, ಮಹಿಳೆಯರ ಹತ್ರ ಹೋಗ್ಬೇಕು, ಮಕ್ಕಳ ಹತ್ರ, ಚಿಕ್ಕ